ಅರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದಿದ್ವಿ ಇಲ್ಲಿ, ಒಂದ್ ಎರಡ್ ಫೋಟೋ ಶೂಟ್ ತಗೊಳ್ಳೋಣ. ಹುಡುಗಿ ಬಳಿ ತಾಂಬೂಲ ಕೊಟ್ಟವ್ರಿ, ನಾ ಬಳೆ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಹಳದಿ ಕಾರ್ಯಕ್ರಮ ಇರುತ್ತೆ, ಇವಾಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ, ಎಲ್ಲ ರೆಡಿ ಆಗ್ತಾವ್ರೆ, ನಾವೆಲ್ಲ ರೆಡಿಯಾಗಿ ಬಂದಿದ್ದೀವಿ. ಇನ್ನೇನು ಅರ್ಶನ ಸ್ಟಾರ್ಟ್ ಆಗುತ್ತೆ. ಇವತ್ತು ಫಂಕ್ಷನ್ಗೆಲ್ಲ ರೆಡಿ ಆಗಬೇಕು, ಎಲ್ಲ ಪ್ರಿಪೇರ್ ಆಗಬೇಕು ಎಲ್ಲರನ್ನು. ಎಲ್ಲ ಒಬ್ಬೊಬ್ಬರೊಬ್ಬೊಬ್ಬರೇ ರೆಡಿ ಆಗ್ತಾವ್ರೆ, ನಾವು ಸ್ನಾನ ಮಾಡ್ಕೊಂಬಂದಿದ್ದೀವಿ, ಇನ್ನೇನು ರೆಡಿ ಆಗಬೇಕು. ಮದುವೆ ಮನೆ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊತಾವ್ರೆ, ಇನ್ನು ರೆಡಿ ಮಾಡಬೇಕು. ಹೂವು ಎಲ್ಲ ಹಾಕ್ಬಿಟ್ಟು ಹೋಗೋವ್ರೆ, ಇನ್ನು ಡೆಕೋರೇಷನ್ಗೆಲ್ಲ ಮಿಕ್ಕಿರೋದು ರೆಡಿ ಮಾಡ್ತಾರೆ ಬಂದು. ಇವಾಗ ಕಾಫಿ ಕುಡಿದು ಮತ್ತೆ ಅರ್ಶನಕ್ಕೆ ಪ್ರಿಪೇರ್ ಮಾಡ್ಕೊಬೇಕು. ನಾವು ಅರ್ಶನಕ್ಕೆಲ್ಲ ಅರ್ಶನದ ಕೊಂಬು, ಬಾದಾಮಿ ಎಲ್ಲ ನೆನ್ಸಿಕ್ಕಿದ್ದೀವಿ. ಬೇಳೆ ಇದು ಬೇಕಾಗಿದ್ರೆ ನಾನು ಶಾರ್ಟ್ಸಲ್ಲಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೀಲ್ಸ್ದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಯಾರನ್ನ ಚೆಕ್ ಮಾಡಿ ನೀವು ನೋಡ್ಬೋದು. ಮಿಕ್ಸಿಗೆಲ್ಲ ನುಣ್ಣಗೆ ಹಾಕ್ಕೊಂಡು ಒಂದು ನೀವು ಬೇಕಾಗಿದ್ರೆ 3-4 hours ಇಕ್ಕಿದ್ರೂ ಏನೂ ಆಗಲ್ಲ. ಇವಾಗ ನಾನು ಬೆಳಿಗ್ಗೆ 7 ಗಂಟೆಗೆ ಮಿಕ್ಸಿಗೆ ಹಾಕ್ತಾ ಇರೋದು. ರೋಸ್ ಪೆಟಲ್ಸ್ ಎಲ್ಲ ಹಾಕಿದ್ದೀವಿ, ಕೇಸರಿ ಹೂವು ಹಾಕಿದ್ರೂ ಚೆನ್ನಾಗಿರತ್ತೆ. ನೀವು 2-3 ದಿವಸ ಯೂಸ್ ಮಾಡ್ಬೇಕಂದ್ರೆ ನೀವು ಆಗಿದ ತಕ್ಷಣ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಯಾಕೆ ಅಂದರೆ ಬೇಳೆ ಹಾಕಿರ್ತೀವಲ್ವ, ಅದು ಸ್ವಲ್ಪ ಕೆಡೆಯೋ ಚಾನ್ಸಸ್ ಇರತ್ತೆ. ಅದಕ್ಕೋಸ್ಕರ ನೀವು ಮಾಡಿದ ತಕ್ಷಣ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು. ದೇವ್ರ ಮನೇಲೆಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ. ಮತ್ತೆ ಡೆಕೋರೇಷನ್ ಎಲ್ಲ ರೆಡಿ ಆಯಿತು. ಕ್ಯಾಮ್ರಾಮ್ಯಾನ್ ಬಂದವ್ರೆ ಅಂದರೆ ಫೋಟೋಶೂಟ್ ಮಾಡೋಕ್ಕೆ, ಅರ್ಶನದ್ದು ಕಾರ್ಯಕ್ರಮ ಎಲ್ಲ ಫೋಟೋಶೂಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಮ್ಮ ಅತ್ತಿಗೆಯವರೆಲ್ಲ ರೆಡಿ ಆಗೋವ್ರೆ. ನೆನ್ ಟಿಫನ್ಗೆ ಹೋಗ್ಬೇಕು, ಎಲ್ಲರೂ ಒಬ್ಬೊಬ್ಬರೇ ಎಲ್ಲ ರೆಡಿ ಆಗ್ತಾಯಿದ್ರು. ತುಂಬ ಜನ ಇರ್ತಾರಲ್ವ, ರೆಡಿ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಆಮೇಲೆ ಹುಡುಗಿ ರೆಡಿ ಆಗೋವಳೆ ವೈಟ್ ಆ್ಯಂಡ್ ವೈಟಲ್ಲಿ. ಆಮೇಲೆ ಕಳ್ಸಕ್ಕೆಲ್ಲ ರೆಡಿ ಮಾಡಿದ್ವಿ, ಎಲ್ಲ ಅಂದರೆ ತುಂಬ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡು ಡೆಕೋರೇಷನ್ ಅಂತೂ ಅರ್ಶನಕ್ಕೆ ಯಾವ ಥರ ಇರುತ್ತೆ ಆ ಥರ ಡೆಕೋರೇಷನ್ ಮಾಡೋರೆ. ಆಮೇಲೆ ನಮ್ಮ ಅತ್ತೆ ಕೇಳಿದೆ, ಈಗ ಬಂದು ನಮ್ಮ ಅತ್ತೆ ಹತ್ರ ತಲೆ ಬಾಚಿಸ್ಕೊತಾ ಇದ್ದೆ. ಅವರು ಮಕ್ಕಳಿಗೆ ಸೊಸೆಯಂದಿರಿಗೆಲ್ಲ ಹಾಕ್ತಾರೆ, ಚೆನ್ನಾಗಿ ಹಾಕ್ತಾರೆ ಅಂದರೆ ಲುಕ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಅತ್ತೆ ಕೈಯಲ್ಲಿ ನಾನು ಹೇರ್ ಸ್ಟೈಲ್ ಮರೆಸ್ಕೊತಾ ಇದ್ದೆ. ಟಿಫನಿಗೆ ಬಂದಿದ್ದೀವಿ, ನಾನು ಟೆರೆಸ್ ಮೇಲೆ ನಾನು ನಿಮಗೆ ನಿನ್ನೆ ವಿಡಿಯೋಸಲ್ಲಿ ನಾನು ತೋರಿಸಿದ್ದೆ, ಟೆರೆಸ್ ಅಲ್ಲಿ ಎಲ್ಲರೂ ಕುತ್ಕೊಂಡಿದ್ದೀವಿ, ಎಲ್ಲ ರೆಡಿ ಆಗಿದ್ದೀವಿ. ನಾನು ಟಿಫನ್ ಮಾಡ್ಕೊಂಡು ಹೋಗಿ ಇನ್ನೇನು ಅರ್ಶನ ಸ್ಟಾರ್ಟ್ ಆಗುತ್ತೆ, ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ಬೇಕು. ಇವತ್ತು ಟಿಫನ್ ಬಂದು ಪೊಂಗಲ್ಲು ಮತ್ತೆ ಹಲ್ವಾ ಮಾಡಿದ್ರು, ಚಟ್ನಿ, ಉದ್ದಿನ ವಡೆ, ಸಾಂಬಾರು, ಇಡ್ಲಿ, ಆಮೇಲೆ ಶಾವಿಗೆ ಬಾತ್ ಇತ್ತು. ತುಂಬ ಚೆನ್ನಾಗಿತ್ತು. ಅಡುಗೆ ಭಟ್ರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟ್ ಇರತ್ತೆ. ಮಲ್ಲಿಗೆ ಇಡ್ಲಿ ಮಾಡಿರೋದು ನನಗೆ ನನಗೆ ಎಲ್ಲನೂ ಹೋಟ್ಲಲ್ಲೇ ಆಗಲಿ ಅಡುಗೆ ಭಟ್ರು ಮಾಡಿದ್ರೆ ತುಂಬ ಅಸಿಡಿಟಿ ಆಗುತ್ತೆ. ಇವ್ರು ಮಾಡಿರೋದು ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿತ್ತು ಅಡುಗೆ ಬಂದು. ಎಲ್ಲ ಟಿಫನ್ ಮಾಡಿಕೊಂಡು ಇವಾಗ ವಾಪಸ್ ಬಂದಿದ್ದೀವಿ. ಇವಾಗ ಸ್ಟಾರ್ಟ್ ಆಗೈತೆ ಹಳದಿ ಕಾರ್ಯಕ್ರಮ, ಸ್ಟಾರ್ಟ್ ಆಗೈತೆ. ನಮ್ಮ ಅತ್ತಿಗೆಯವರು ಹಳದಿ ಹಚ್ತಾ ಇದ್ರು, ಎಲ್ಲರೂ ಪ್ರತಿಯೊಬ್ಬರು ಯಾರ್ಯಾರು ಬರ್ತಾರೆ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ಎಲ್ಲರೂ ಹಳದಿ ಹಚ್ತೀವಿ ನಾವು. ನಮ್ಮ ಇದರಲ್ಲಿ ಅವ್ರು ಹಚ್ಚಂಗಿಲ್ಲ, ಇವ್ರು ಹಚ್ಚಂಗಿಲ್ಲ ಅನ್ನೋದು ಏನಿಲ್ಲ. ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಹಳದಿ ಹಚ್ತೀವಿ, ಚೆನ್ನಾಗಿರತ್ತೆ. ಮಕ್ಳಿಗೆ ಹಚ್ಚೋದೇ ಆಗಲಿ, ಪ್ರತಿಯೊಬ್ಬರಿಗೂ ಆಸೆ ಇರತ್ತೆ. ಹಳದಿ ಆದಮೇಲೆ ತಿರ್ಗಾ ಅದು ಫೋಟೋಶೂಟ್ ಮಾಡ್ತಾರೆ, ಕೆಳಗಡೆ ಹೋಗಿ ಫೋಟೋಶೂಟ್ ಮಾಡ್ತಾರೆ. ಆಮೇಲೆ ಕಳಸದ ಪೂಜೆ ಇರತ್ತೆ. ಹುಡುಗಿರವ್ರಮ್ಮ ಹೆಂಗ್ ರೆಡಿ ಆಗವ್ರೆ, ಇದು ಬನಾರಸ್ ಸ್ಯಾರಿ ಉಟ್ಕೊಂಡು ರೆಡಿ ಆಗೋರು, ಚೆನ್ನಾಗಿ ಕಾಣಿಸ್ತಾವ್ರೆ. ಬಂದ್ರೆ ಎಲ್ಲ ಮದ್ವೆಗೆ ಇವಾಗ ಕೂಗ್ತಾವ್ರೆ. ಎಲ್ಲ ಅರ್ಶನದ ಕಾರ್ಯಕ್ರಮ ನಡೀತಾ ಇದೆ. ಇವರಿಬ್ರು ನೋಡಿ ಕಪಲ್ಸ್ ಅರ್ಶನ ಇಲ್ದ ಕಾಯ್ತಾ ನಿಮ್ದು ಅರ್ಶನ ಹೋಗ್ಬೇಕಲ್ವಾ ನೀವು?
ಎಲ್ಲರೂ ಒಬ್ಬೊಬ್ರೆ ಅರ್ಶನ ಹಚ್ಚಿ ಎಲ್ಲ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂತ ಇದೀವಿ ಫ್ಯಾಮಿಲಿ ಜೊತೆ ಅಲ್ವಾ, ಚೆನ್ನಾಗಿರತ್ತೆ ಎಲ್ಲ ಫೋಟೋ ಕ್ಲಿಪ್ಪಿಂಗ್ಸ್ ಶೇರ್. ಕಲಂಕಾರಿ ಡ್ರೆಸ್, ಕಲಂಕಾರಿ ಡ್ರೆಸ್ ಅಂತ ಸಖತ್ತಾಗೈತೆ. ರಮ್ಯಾ ಡ್ರೆಸ್ ಭವಾನಿ ಅವರು ರೆಡಿ ಆಗವ್ರೆ, ಮೇಕಪ್ ಆರ್ಟಿಸ್ಟ್ ಅವರು. ಭವಾನಿ ಅವರು ಮೇಕಪ್ ಆರ್ಟಿಸ್ಟ್ ಅವರು ಚೆನ್ನಾಗಿ ರೆಡಿ ಆಗವ್ರೆ, ಹೇರ್ ಸ್ಟೈಲ್ ಅಂತ ತುಂಬಾ ಚೆನ್ನಾಗೈತೆ. ಭವಾನಿ ಅವರು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅವರು. ನಿಮಗೆ ಇವ್ರದ್ದು ಕಾಂಟ್ಯಾಕ್ಟ್ ಬೇಕಾಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕು, ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ನನಗೆ ಮೆಸೇಜ್ ಹಾಕಿದ್ರು ಅವ್ರು ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ, ಪ್ರತಿಯೊಂದು ಈವೆಂಟ್ಗೂ ಅವ್ರು ಮೇಕಪ್ ಮಾಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಇದರಲ್ಲಿ ಕಳಸ, ಮಾಂಗಲ್ಯ, ನಾವು ಹುಡುಗಿಗೆ ಏನೇನು ಕೊಡ್ತೀವೋ, ಒಡವೆ, ಬಟ್ಟೆ, ಪ್ರತಿಯೊಂದು ಇಕ್ತೀವಿ. ಹಿಂದೆಗಡೆ ಬಂದು ಗೌರಮ್ಮ, ಒಂದು ಕಳಸ ಎತ್ಕೊಂಡು ಹೋಗ್ತೀವಲ್ವ, ಆ ಕಳಸನ ಇಕ್ತೀವಿ. ಬಳೆ, ಪ್ರತಿಯೊಂದು ಅರ್ಶನ, ಅರ್ಶನ, ಕುಂಕುಮ, ಎಲೆ, ಅಡಿಕೆ, ತಾಂಬೂಲ, ನಾವು ಹೆಣ್ಮಕ್ಳಿಗೆ ಏನೇನು ಕೊಡ್ತೀವೋ ಅದೆಲ್ಲ ಇಕ್ಕಿ ಪೂಜೆ ಮಾಡ್ತೀವಿ. ಎಲ್ಲರೂ ಅರ್ಶನ ಹಚ್ಚಿ ಎಲ್ಲರೂ ಆಚೆ ಕುತ್ಕೊಂಡಿದ್ರು, ತಣ್ಣಗಿರತ್ತೆ ಅಂದ್ಬಿಟ್ಟು, ಒಳಗಡೆ ಶೆಕೆ ಇರತ್ತಲ್ವ, ಅದಕ್ಕೋಸ್ಕರ ಆ ಫೋಟೋ ಶೂಟ್ ಮಾಡ್ತಾ ಇರ್ತಾರ, ಲೈಟಿಂಗ್ಸ್ ಸಿಕ್ಕಿರ್ತಾರ, ಅದರಿಂದ ತುಂಬ ಶೆಕೆ ಇರತ್ತೆ, ಅದಕ್ಕೋಸ್ಕರ ಎಲ್ಲರೂ ಆಚೆ ಕುತ್ಕೊಂಡವ್ರೆ, ಎಲ್ಲ ಅರ್ಶನ ಹಚ್ಚಿ ಆಚೆ ಕುತ್ಕೊಂಡವ್ರೆ. ಇವಾಗ ಬಂದು ನಮ್ಮ ಅಜ್ಜಿ ಬರ್ತಾವ್ರೆ, ಪಾಪ ಅವ್ರ ಕೈಲಿ ಮೆಟ್ಲತ್ತಕ್ಕಾಗಲ್ಲ, ಪಾಪ ಮೆಟ್ಲತ್ತಿ ಬರ್ತಾ ಇದ್ರು, ಪಾಪ ಅವ್ರು ಬರೋದೇ ಅಪರೂಪ. ನಮ್ಮನೆಗೂ ಬರ್ತಾರೆ ಯಾವಾಗನ ಒಂದ್ಸಲ, ಯಾವ್ದನ ಒಂದೊಂದು ಫಂಕ್ಷನ್ ಆದ್ರೆ ಬರ್ತಾರೆ. ಆಮೇಲೆ ಬಂದು ಇವಾಗ ಬಂದು ರಂಗೋಲೆ ನೋಡಿ, ಇವ್ರು ಬಂದು ತುಮಕೂರ ನಮ್ಮ ಆಂಟಿ, ಪ್ರತಿಯೊಬ್ರು ರಂಗೋಲೆ ಹಾಕಿ ಕಲರ್ ಹಾಕವ್ರೆ. ಮದ್ವೆ ಮನೆ ಅಂದ್ಮೇಲೆ ಒಂದು ರಂಗೋಲೆ, ಚಪ್ರ, ಹೂವ, ಡೆಕೋರೇಷನ್ ಅದೇ ಚೆನ್ನಾಗಿ ಕಾಣಿಸೋದು. ಅದಕ್ಕೋಸ್ಕರ ನೋಡಕ್ಕೊಂಥರ ಚೆನ್ನಾಗಿರತ್ತೆ. ಎಲ್ಲರೂ ಅರ್ಶನ ಆಯ್ತು, ಇವಾಗ ಬಂದು ಇನ್ನೇನು ಚಪ್ರದ ಪೂಜೆಗೆಲ್ಲ ರೆಡಿ ಮಾಡ್ಕೊಂತ ಇದ್ದೀವಿ. ಇನ್ನೊಂದು ನಾಲ್ಕೈದು ಜನ ಬರ್ಬೇಕಾಯ್ತು, ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಅವ್ರದ್ದು ಅರ್ಶನ ಆಗ್ತಾ ಇದ್ದಂಗೆ ಇವಾಗ ಚಪ್ರದ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಹಳದಿ ಎಲ್ಲ ಆಗೈತೆ, ಎಲ್ಲ ಕೆಳಗಡೆ ಇಳ್ದು ಬಂದಿದೀವಿ, ಒಂದೆರಡು ಫೋಟೋ ಶೂಟ್ ಬಂದಿದೀವಿ. ಇವಾಗ ಅರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದಿದ್ವಿ, ಇಲ್ಲಿ ಒಂದು ಎರಡು ಫೋಟೋ ಶೂಟ್ ತಗೊಳ್ಳೋಣ. ಹುಡುಗಿಗೆ ಬಂದು ಅರ್ಶನದ ನೀರು ಹಾಕ್ತಾರೆ, ಇವಾಗ ಅರ್ಶನದ ನೀರು ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಫೋಟೋ ಶೂಟ್ ಮಾಡ್ತಾ ಅವರೇ, ಕ್ಯಾಮ್ರಾ ಅವರು. ಇವಾಗೆಲ್ಲ ನಮ್ಮ ಫ್ಯಾಮಿಲಿ ಅವರೆಲ್ಲ ಬಂದವರೇ, ಒಂದು ಎರಡು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ, ಶೇರ್ ಮಾಡೋಣ ಅಂದ್ಬಿಟ್ಟು. ನಮ್ಮ ಅತ್ತೆ ನೋಡಿ ಬನಾರಸ್ ಸ್ಯಾರಿ ಉಟ್ಕೊಂಡು, ಯಾರ ಎಷ್ಟು ಚೆನ್ನಾಗೈತೆ ನೋಡಿ ನಮ್ಮ ಅತ್ತೆ ಬನಾರಸ್ ಸ್ಯಾರಿ. ನಮ್ಮ ಅತ್ತೆ ಚೆನ್ನಾಗಿ ಕಾಣಿಸ್ತಾವ್ರೆ, ಯಾವಾಗ ಎವರ್ ಗ್ರೀನ್ ನಮ್ಮ ಅತ್ತೆ. ಈ ರಂಗೋಲೆ ಬಿಟ್ಟಿರೋ ಸ್ಪರ್ಧಿ ಬಂದು ಶೋಭಾ ಅವರು, ಚುಕ್ಕೆ ಇಕ್ಕಿರೋರು ಇವರು. ಒಬ್ಬೊಬ್ರು ಒಂದೊಂದು ಹಾಕೋರೆ, ಒಬ್ರೆ ಹಾಕಿಲ್ಲ, ಒಬ್ರೆ ರಂಗೋಲೆ ಬಿಟ್ಟಿರೋದು, ಬಣ್ಣ ಎಲ್ಲರೂ ಹಾಕಿದ್ರೆ. ಇವ್ರು ರಂಗೋಲೆ ಚೆನ್ನಾಗಿ ಇರ್ತಾರೆ, ಇನ್ನೆಲ್ಲ ಬಣ್ಣ ಹಾಕೋರು, ಒಬ್ಬೊಬ್ರು ಒಂದೊಂದ್ ತರ ಹಾಕೋರೆ. ಪಾಪಾ, ಆಮೇಲೆ ಇನ್ನೊಂದ್ ಏನಾಗೈತೆ ಅಂದ್ರೆ, ಪಾಪ ರಂಗೋಲೆ ಬಿಟ್ಟಿದ ತಕ್ಷಣ
ಮಳೆ ಫುಲ್ ಬಂದ ಎಲ್ಲ ಕೊಚ್ಕೊಂಡು ಹೊರಟೋಯ್ತು. ಕೊಚ್ಕೊಂಡು ಹೋಗಿಲ್ಲ, ಐದು ಜನ ಕವರ್ ಆಗಲ್ಲ. ಒಂದ್ ನಿಮಿಷ ನಾನು ಹೇಳ್ತೀನಿ. ಫುಲ್ ಇನ್ನ ಹಳದಿ ಎಲ್ಲ ಆಯಿತು, ಫೋಟೋಶೂಟ್ ಎಲ್ಲ ಆಯಿತು. ಇವಾಗ ಫ್ರೆಶಪ್ ಆಗಿ ಬರಕ್ಕಂದ್ಬಿಟ್ಟು ಹೋಗೋರೆ ನಾವು ಅಷ್ಟೊತ್ತು ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಬೇಕು, ಕ್ಯಾರೆಟ್ ಒಬ್ಬಟ್ಟು, ಪುಳಿಯೋಗರೆ ಎಲ್ಲ ಇತ್ತು. ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ಇವ್ರು ಬಂದು ನಮ್ಮ ನಂದಿ ಆಂಟಿ ನೋಡಿ ಎಷ್ಟು ಬೇಗ ಬಂದವರು. ಅಕ್ಕ ಹುಡುಗಿ ಎಲ್ಲ ರೆಡಿಯಾಗಿ ಬಂದ್ರು. ಇವಾಗ ಚಪ್ರದ ಪೂಜೆ, ನಾವು ಕಳಸ ಎತ್ಕೊಂಡ್ಬಂದು ಹುಡುಗಿ ಜೊತೆ ಕಳಸ ಎತ್ಕೊಂಡ್ಬರ್ತಾರೆ. ಇಲ್ಲಿ ಇವಾಗ ಚಪ್ರದ ಪೂಜೆ ಮಾಡ್ತೀವಿ. ಅನ್ನ ಮೂರ್ ಕಲರ್ ಅನ್ನ ಇಕ್ಕಿ, ಅಂದ್ರೆ ಯೆಲ್ಲೋ ರೆಡ್ ಮತ್ತೆ ವೈಟ್ ಮೂರ್ ಕಲರ್ ಅನ್ನ ಮಾಡಿಕ್ಕಿ ಅರ್ಶಿನ ಕುಂಕುಮ ಹೂವ ಎಲ್ಲ ಹಾಕಿ ಬಾಳೆಹಣ್ಣು ಕಾಯಿ ಹೊಡೆದು ಪೂಜೆ ಮಾಡ್ತೀವಿ. ಆಮೇಲೆ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡ್ತೀವಿ ಇಲ್ಲಿ ಚಪ್ರದ ಪೂಜೆ ಹತ್ರ. ತಿರ್ಗಾ ನಾವು ಕಳಸದ ಪೂಜೆ ಆಮೇಲೆ ಇದಾದ್ಮೇಲೆ ಕಳಸದ ಪೂಜೆ ಮಾಡ್ತೀವಿ. ಎಲ್ಲ ಹಂಗೂ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂತಾ ಇದ್ವಿ. ಶ್ರದ್ಧಾ ಭಕ್ತಿ ಕಲ್ಸು ಪೈನ ಹತ್ ಪೈನ್ ಕದಮ್ಮ ಹಂಗಿಸ.
ಸೂರ್ಯ ಚಂದ್ರ ಇಂದ್ರ ಚಂದ್ರ ಅಯ್ಯೋ ಮಾ ಫ್ಯಾಮಿಲಿ ಏಮೋ ಬೆಳಿಗ್ಗೆ ಅರ್ಶನ ಎಲ್ಲ ಆಯ್ತು, ಇವಾಗ ಚಪ್ರದ ಪೂಜೆ ಆಯ್ತು. ಚಪ್ರದ ಪೂಜೆ ಮುಗಿಸ್ಕೊಂಡ್ಬಂದು ಇವಾಗ ಅರ್ಶನ ಕೂಟ ಕಾರ್ಯಕ್ರಮ ನಡೀತಾ ಐತೆ. ಇವಾಗ ಬನ್ನಿ, ಅದು ಯಾವ ತರ ಮಾಡೋದು ಅನ್ನೋದು ಬನ್ನಿ, ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರತ್ತೆ ಪ್ರೋಗ್ರಾಮ್ ಎಲ್ಲ, ಅಂದ್ರೆ ಪ್ರೋಗ್ರಾಮ್ಕಿಂತ ಪೂಜೆ ಮದ್ವೆದೆಲ್ಲ ಚೆನ್ನಾಗಿರತ್ತೆ. ನೋಡಿ ನೋಡಿ ಎಷ್ಟು ನಿಧಾನಕ್ಕೆ ಬರ್ತಾರೆ, ರೆಡಿ ಆಗದೆ ನೋಡಿ. ಶಾಸ್ತ್ರ ಎಲ್ಲ ಚೆನ್ನಾಗಿರುತ್ತೆ, ನೋಡ್ತಾ ಇರಿ ನೋಡ್ತಾ ಇರಿ. ಹಂಗೆ ಇವ್ರನ್ನೂ ನೋಡ್ತಾ ಇರಿ, ತುಂಬಾ ಕಮ್ಮಿ ಇದಾರೆ ಈ ವಿಡಿಯೋಲ್ಲಿ, ತುಂಬಾ ಎಲ್ಲೋ ಒಂದೊಂದ್ ಕಡೆ ಇದಾರೆ ಅಷ್ಟೇ, ಜಾಸ್ತಿ ಇಲ್ಲ. ವಿಡಿಯೋದಲ್ಲಿ ಫುಲ್ ನಾನೇ ಇರ್ತೀನಿ, ಇರ್ಬೇಕಲ್ವ ಅದಕ್ಕೆ ಜೊತೆ ಇವ್ರ ಹಿಂದೆನೆ ಇರ್ತೀನಿ. ಅರ್ಶನ ಕೊಟ್ಟು ಕಾರ್ಯಕ್ರಮ ಎಲ್ಲ ಆಯ್ತು. ಇವಾಗ ಬಂದು ಕಳಸದ ಪೂಜೆ ಮಾಡ್ತೀವಿ. ಕಳಸದ ಪೂಜೆ ಆದ್ಮೇಲೆ ಹುಡುಗಿ ಕೈಯಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟು ಬಳೆ ಎಲ್ಲ ಕೊಟ್ಟು ತಾಂಬೂಲ ಕೊಡ್ತೀವಿ. ಇವಾಗ ಬಂದು ಹುಡುಗಿ ಕೈಯಲ್ಲಿ ಹುಡುಗನ ಕೈಯಲ್ಲಿ ಪೂಜೆ ಮಾಡಿಸ್ತೀವಿ. ಹುಡುಗ ಅವರು ಬಂದವ್ರೆ ಮನೆಗೆ, ಅಂದ್ರೆ ಇವಾಗ ಸಂಗೀತ ಮತ್ತೆ ಮೆಹಂದಿ ಸ್ಟಾರ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ಇವಾಗ ಬಂದು ಕಳಸಕ್ಕೆಲ್ಲ ಪೂಜೆ ಮಾಡ್ತೀವಿ. ದೇವ್ರ ಮನೇಲೆಲ್ಲ ಪೂಜೆ ಮಾಡಾದ್ಮೇಲೆ ಅರ್ಶನ ಕುಂಕುಮ ಎಲ್ಲ ಕೊಡೋದು. ಇವಾಗ ಹುಡುಗಿನ ಪೀಠದ ಮೇಲೆ ಕುಂಡಿಸಿ ಅರ್ಶನ ಕುಂಕುಮ ಕೊಟ್ಟು ಮತ್ತೆ ಹೂವಿನ ಹಾರ ಹಾಕ್ತಾರೆ. ಅವ್ರ ಅಜ್ಜಿನೇ ಆಗ್ಲಿ ಅವ್ರ ತಾಯಿನೇ ಆಗ್ಲಿ ದೊಡ್ಡವರು ಹೂವಿನ ಹಾರ ಹಾಕಿ ಬಳೆ ತೊಡಿಸ್ತಾರೆ. ಇವಾಗ ಒಂದು 5 ಜನ ಹೆಣ್ಮಕ್ಳು ಬಳೆ ತೊಡಿಸ್ತಾರೆ, ಕಪ್ಪು ಬಳೆ. ಅವರು ಏನ್ ಹಾಕೊಂತಾರ ಆ ಬಳೆ ತೊಡಿಸ್ತಾರೆ. ಸಾತೆಯಾ
ಅಮ್ಮ ಬಡಿ ತಾಂಬೂಲ ಕೊಟ್ಟವ್ರಿ ಇನ್ನ ಬಳೆ ಫೈನ್ ಮೆಹಂದಿ ಹಾಕೊಂಡವ್ರೆ, ಒಬ್ರು ಬಳೆ ತಗೊಂಡವ್ರೆ, ಒಬ್ರು ಕಪ್ಪಳೆ, ಯಾರ್ ಕೊಡೋದು ಅನ್ಬಿಟ್ಟು ಇವ್ರು ಸುಭಾಷ್ ನೋಡ್ತಾವ್ರೆ. ಇವ್ರು ಯೋಚನೆ ಮಾಡ್ತಾವ್ರೆ, ಜ್ಯೂಸ್ ಪಾನ್ಕ ಕೊಡ್ದ್ಬಿಟ್ಟು ಯೋಚನೆ ಮಾಡ್ತಾವ್ರೆ. ಇಲ್ಲ ಇಲ್ಲ ಹೌದು, ಹಂಗ ಯೋಚನೆ ಮಾಡ್ತಾವ್ರೆ. ಇವ್ರೊಂಥರ ಯೋಚನೆ ಮಾಡ್ತಾವ್ರೆ. ಇವ್ರು ಬಳೆ ಕೊಡೋದ್ರಲ್ಲಿ ಮುಳುಗ್ಬಿಟ್ಟವ್ರೆ. ಬೆಳಗ್ಗೆ ಅರ್ಶಿನ ಕಾರ್ಯಕ್ರಮ, ಮತ್ತೆ ಹಳದಿ ಕುಟ್ಟೋದು, ಬಳೆ ತೊಡಿಸೋದು, ಎಲ್ಲ ಹೆಣ್ಮಕ್ಳಿಗೆಲ್ಲ ಬಳೆ ಕೊಟ್ಟಿರೋದೆಲ್ಲ, ಅರ್ಶಿನ ಕುಂಕುಮ ಕೊಟ್ಟು ಬಳೆ ಕೊಟ್ಟಿರೋದೆಲ್ಲ ಆಯಿತು. ಇವಾಗ ಸಂಜೆ ಮೇಲೆ ಬಂದು ಮೆಹಂದಿ ಇರತ್ತೆ, ಸಂಗೀತ ಎರಡೂ ಸೇರಿಸಿ ಇರತ್ತೆ. ನಾನು ಅದು ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾರು ಮಿಸ್ ಮಾಡಿದಿರೋ ಫುಲ್ ವಿಡಿಯೋ ಪ್ಲೀಸ್ ವಾಚ್ ಮಾಡಿ, ತುಂಬ ಚೆನ್ನಾಗೈತೆ. ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ರು, ಪ್ರತಿಯೊಬ್ಬರು ಸೇರಿಕೊಂಡು ಫನ್ನಾಗಿ ಡ್ಯಾನ್ಸ್ ಐತೆ. ಯಾರು ಮಿಸ್ ಮಾಡಿದಿರೋ ಪ್ಲೀಸ್ ವಾಚ್ ಮಾಡಿ. ನಾನು ಫೋಟೋ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಕೊತಾ ಇದ್ದೀನಿ, ಯಾರು ಸ್ಕಿಪ್ಡ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ.